ರೈತರ ಪಾಲಿಗೆ ರೇವಣ್ಣ ವಿಲನ್, ಮಾಜಿ ಶಾಸಕ ಎಟಿ ರಾಮಸ್ವಾಮಿ ವಾಗ್ದಾಳಿ. ಬೇನಾಮಿ ಆಸ್ತಿ ಸಂಪಾದನೆ ಹೊತ್ತಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ರೈತರ ಪಾಲಿಗೆ ವಿಲನ್ ಆಗಿದ್ದು ಅವರ ಕುಟುಂಬ ಅನ್ನದಾತರ ಹೆಸರು ಹೇಳಿಕೊಂಡು ದ್ರೋಹ ಮಾಡುತ್ತಿದ್ದಾರೆ ಅಂತ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರು ಚಾಲಕ ಕಾರ್ತಿಕ್ರ ಪತ್ನಿ ಗರ್ಭಪಾತಕ್ಕೆ ಕಾರಣರು ಆದಂತಹ ಭವಾನಿ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ನಗರದಲ್ಲಿ ಮಂಗಳವಾರ ಆಯೋಜನೆ ಮಾಡಲಾಗಿದ್ದ ಪ್ರತಿಭಟನೆ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಾತನಾಡಿದ ಅವರು, ಕಾರ್ತಿಕ್ ಹೆಸರಿನಲ್ಲಿ ಇದ್ದಂತಹ 13.5 ಎಕರೆ ಜಮೀನನ್ನ ಬರೆದುಕೊಡುವಂತೆ ಒತ್ತಾಯ ಹೇರಿದ್ದ ಭವಾನಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅವರ ಹೆಂಡತಿ ಶಿಲ್ಪಾ ಅವರನ್ನ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಆಕೆ 3 ತಿಂಗಳ ಗರ್ಭಿಣಿ ಎಂಬುದನ್ನು ಕೂಡ ನೋಡದೆ ಅಮಾನವೀಯವಾಗಿ ವರ್ತಿಸಿ ಆಕೆಗೆ ಚಿತ್ರಹಿಂಸೆ ನೀಡಿದ್ದರಿಂದ ಗರ್ಭಪಾತವಾಗಿದೆ. ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕಾನೂನಿಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ರು. ಯೂರಿಯಾ ಕೃತಕ ಅಭಾವ ಸೃಷ್ಟಿ ಹಾಗೂ ಅಕ್ರಮ ದಾಸ್ತಾನು ಪ್ರಕರಣಗಳ ಮೇಲೆ ಬೆಳಕು ಚೆಲ್ಲಿ ರೈತರಿಗೆ ಆಗ್ತಾ ಇರುವ ಅನ್ಯಾಯ ತಡೆಯಬೇಕಿದ್ದ ರೇವಣ್ಣ ಅವರು ಜಾಣ ಮೌನ ತಾಳಿದ್ದಾರೆ. ಕೆಎಂಎಫ್ ನಿರ್ದೇಶಕ ಹಾಗೂ ಅಮೂಲ್ ಅಧ್ಯಕ್ಷರು ಆಗಿರುವಂತಹ ಅವರು ದಂಧೆಕೋರೊಂದಿಗೆ ಶಾಮೀಲಾಗಿ ರೈತರ ಕಣ್ಣಿಗೆ ಮಂಕುಬೂದಿ ಎರಚುತ್ತಿದ್ದಾರೆಯೇ ಎಂಬ ಗುಮಾನಿ ಇದೆ. ಕಿರಣ್ ರೆಡ್ಡಿ ಎಂಬುವನ ಮೂಲಕ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೇನಾಮಿ ಆಸ್ತಿ ಸಂಪಾದಿಸುತ್ತಿರುವ ರೇವಣ್ಣ ಹಾಗೂ ಕುಟುಂಬದವರನ್ನ ತನಿಖೆಗೆ ಒಳಪಡಿಸಬೇಕು. ರೈತರ ಹೆಸರು ಹೇಳಿಕೊಂಡು ಅಧಿಕಾರಿಗಳನ್ನ ಹೆದರಿಸಿ ಜಿಲ್ಲೆಯಲ್ಲಿ ಪ್ರಭುತ್ವ ಸಾಧಿಸುತ್ತಿರುವ ಆ ಕುಟುಂಬಕ್ಕೆ ಜನರೇ ತಕ್ಕ ಪಾಠ ಕಲಿಸಬೇಕು ಅಂತ ಕಿಡಿಕಾರಿದ್ರು. ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಆರಂಭಿಸಿದ ನೂರಾರು ಮಹಿಳೆಯರು ಹಾಗೂ ಅವರ ಬೆಂಬಲಿಗರು ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರೇವಣ್ಣ ಕುಟುಂಬದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಅದು 3 ಎಕರೆ ಜಮೀನು ಕಲ್ಲು ಬ್ಯಾಟರಿ ಅಂತಕ್ಕಂಥದ್ದು ಕಷ್ಟ ಹೋಗಿ ಕಲ್ಲು ಬ್ಯಾಟರಿ 13.5 ಎಕರೆ ಜಮೀನನ್ನ ಹಿಂಸ ಕೊಟ್ಟು ಬರೆಸ್ಕೊಂಡ್ರಲ್ಲ ನೀವು ರೈತರು ಕೂಡ ನಾನು ಅವತ್ತು ಹೇಳಿದ್ರೆ ನೀವು ಬೇನಾಮಿ ರೈತರು ಅಂತ ಹೇಳಿ ರೈತರ ಹೆಸರಲ್ಲಿ ಲೂಟಿ ಮಾಡಕ್ ಬಂದಿದ್ದಾರೆ ಇವರು. ರೈತರಿಗೆ ಬಂದ್ರೆ ಮುಂದಿನ ಮಾಡೋಣ ಅಂತ ಹೇಳಿದ್ರೆ ಬಂದಿದ್ದಕ್ಕೆ ಮಾಡ್ಕೋಬೇಡಿ. ಅವ್ರು ನೋಡೋಣ ಮುಂದೆ ಯಾರು ಊಟ ಆಗ್ತದೆ. ಆ ಜಾತಿ ಮಾಡಿ ನಾನು ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. ಅವ್ನು ಹುಟ್ಟಿದನ ಓದ್ತಿರುವ ಅದನ್ನ ಅದನ್ನೆಲ್ಲ ಮಾಡಿದ್ವಿ. ಆ ರೈತರು 30-40 ವರ್ಷ ಹುಟ್ಕೊಂಡು ಬಂದಂತ ಜಮೀನು ಸಕ್ರಮಗೊಳಿಸಲಿಕ್ಕೆ ಅಡಚಣೆ ಮಾಡಿದ್ರು. ನಾನು ಪ್ರತಿಭಟನೆ ಮಾಡಿದೆ. ರೈತರ ಅನ್ನಕ್ಕೆ ಕಲ್ಲು ಹಾಕ್ತಕ್ಕಂಥ ಈ ಜನ ರೈತರ ಪರ ಒಪ್ಪಿದೆ. ರೈತರ ಪರನೇ ಇವರು ಕಾರ್ತಿಕ್ ಹೇಳ್ತಾರೆ 12/3/23 ಕಳೆದ March 12th ನನ್ನನ್ನು ಲೋಕಸಭಾ ಸದಸ್ಯರು 4 ಸಾರಿ ದೂರವಾಣಿ ಕರೆ ಮಾಡಿ ಮೊಬೈಲ್ನಲ್ಲಿ ಕೂಡಲಬ ಮನೆಗೆ ಅಂತ ಹೇಳಿ ಕರೆದ್ರು. ನಾನು ಮನೆಗೆ ಹೋದೆ ರಾತ್ರಿ 9 ಮಕ್ಕಳು 10 ಗಂಟೆ ಸಮಯದಲ್ಲಿ ಹೋದೆ. ನನಗೆ ಜಮೀನು ಬರ್ಕೊಡಿ ಅಂದರು. ನಾನು ಬರ್ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಕೊನೆಗೆ 11:30 ರಾತ್ರಿ ನಮ್ಮ ಧರ್ಮಪತಿಯನ್ನು ಹೋಗಿ ಕರ್ಕೊಂಡು ಬಂದರು. ಅವರು ಸಬ್ ಇನ್ಸ್ಪೆಕ್ಟ್ರು ಕಾವಲು ಕಾಯಕಲ್ಲ ಇರೋದವರು, ರಕ್ಷಣೆ ಮಾಡೋಕ್ಕಲ್ಲ ಇರೋದು. ನಮ್ಮ ಶಾಲೆಗಳಿಗೆ ತರಬೇತಿ ಇಟ್ಟಿದ್ದಾರೆ. ಅವ್ರಿಗೂ ಕಷ್ಟ ಇದೆ. ನನ್ನ ಸರಾಸಕ್ತಿಗೆ ಎಲ್ಲರೂ ಆ ರೀತಿ ಆರೋಪ ಮಾಡಿ ಹೋಗೋದಿಲ್ಲ. ಏನಾದರೂ ಒಬ್ಬ ಸೆಕೆಂಡ್ ಇಟ್ಬಿಡೋದು ಅವ್ರ ಮೇಲೆ ಒತ್ತಡ ತರೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಯಾಕಪ್ಪ ನಾವು ಇವ್ರನ್ನ ಮೈ ಮೇಲೆ ಹಾಕೋದು ಅಂತೇಳಿ ಅವರು ಒತ್ತಿಗೆ ಜೀವನ ಹಿಡ್ಕೊಂಡಿದ್ದಾರೆ. ಕಾನೂನಿನ ಆಡಳಿತವನ್ನ ಈ ಜಿಲ್ಲೆಯಲ್ಲಿ ಎತ್ತಿಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವ್ರ ಹೆಂಡತಿ ಬಂದ ಮೇಲೆ ನಿಮ್ಮ ಗಂಡನಿಗಳು ಬರೆಸ್ಕೊಡು ಅಂತ ಕೇಳಿದಾಗ ಅವ್ರ ಹೆಂಡತಿ ಅವನೇ ಇರಲ್ಲ ಕೇಳಿ ನಾನು ಹೇಳ್ತಾರೆ ಅಂದಾಗ ಕಾಲ್ನಲ್ಲಿ ಒದಿತಾರಂತೆ. ಕಾಲ್ನಲ್ಲಿ ಒದ್ದದ್ರಿಂದ 3 ತಿಂಗಳ ಗರ್ಭಿಣಿ ರಕ್ತ ಸ್ರಾವವಾಗಿ ಪ್ರಜ್ಞೆ ತಪ್ಪಿರ್ತಾರೆ.
ಅಯ್ಯಮ್ಮ ಹೇಳ್ತಾನೆ ಒಂದ್ ದಿವಸ, ನನ್ನ ಕರುಳನ್ನ ಕುಡಿ, ಬಟ್ಟೆಯಲ್ಲಿ ಇದ್ದದ್ದು ಗರ್ಭದಲ್ಲಿ ಇದ್ದದ್ದು ಒದ್ದು ಸಾಯಿಸ್ಬಿಟ್ಟಲ್ಲ ಅಂತ ಹೇಳಿ, ಒದ್ದು ಸಾಯಿಸ್ಬಿಟ್ಟಲ್ಲ ಅಂತ ಹೇಳಿ. ಇದು ನೋಡ್ಕೊಂಡು ನೀವು ನಾವು ಸುಮ್ಮನಿದ್ರೆ ನಾವು ಬದುಕಿದ್ದು ಕೂಡ ಸಾರ್ಥಕ ಇಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಕಿರಣ್ ರೆಡ್ಡಿ ಹೆಸರಿಗೆ ಜಮೀನನ್ನ ಬರ್ತಿದ್ದಾರೆ. ಕಿರಣ್ ರೆಡ್ಡಿ ಇವರು ರಾಜ್ಯಸಭೆಗೆ ಎಂಪಿ ಮಾಡಿದ್ರು, ಒಬ್ಬ ಪ್ರಭಾಕರ್ ರೆಡ್ಡಿ ಅಂತ ಹೇಳಿ ಮಾಡಿ ಭ್ರೂಣ ಹತ್ಯೆ ಅಂತಹ ಮನುಕುಲವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವನ್ನು ಎಸಗಿರ್ತಕ್ಕಂತಹ ವಿರುದ್ಧ ರೈತರಿಗೆ ರಿಯಾಯಿತಿ ದರದಲ್ಲಿ ಯೂರಿಯಾ ಸರಬರಾಜು ಆಗ್ತಾ ಇದೆ, ಆ ಯೂರಿಯಾ ಕೈಗಾರಿಕೆಗಳಿಗೆ ಹೋಗಬಾರ್ದು, ವಾಣಿಜ್ಯ ಉದ್ದೇಶಕ್ಕೆ ಹೋಗಬಾರ್ದು. ಅಂತ ಯೂರಿಯಾವನ್ನ 973 ಚೀಲ ಸುರಂದ ಪಶು ಆಹಾರ ಘಟಕದಲ್ಲಿ ದಾಸ್ತಾನಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯವರು ದಿಢೀರನೆ ಭೇಟಿ ಕೊಟ್ಟು ಪತ್ತೆ ಹಚ್ಚಿ ಅಧಿಕಾರಿ ವರ್ಗದವರು ಮೌನವಾಗಿದ್ರು. ಅವ್ರ ಪತ್ತೆ ಈ ಹೋಗಿ ಸೀಸ್ ಮಾಡಿದ್ದಾರೆ. ಮುಂದೇನ ಹಾಕಿದ್ರು ಕಾದು ನೋಡ್ರಿ, ಕಾಸು ಬದಲಾವಣೆ ಆಗುದು. ಒಂದು ಚೀಲದ ಯೂರಿಯಾ ಬೆಲೆ 2270, 45 ಕೆಜಿಯ ಯೂರಿಯಾ ಬೆಲೆ 2270, ಸರ್ಕಾರ ಸಬ್ಸಿಡಿ ಕೊಡ್ತಕ್ಕಂಥದ್ದು 2,500 ರೂಪಾಯಿ. ನಿಮ್ಗೆ ಸರಬರಾಜು ಮಾಡಬೇಕಾಗಿರ್ತಕ್ಕಂಥದ್ದು ರೈತರಿಗೆ 2,266 ರೂಪಾಯಿ ಸರಬರಾಜು ಮಾಡಬೇಕು. 266 ರೂಪಾಯಿ ಸಬ್ಸಿಡಿಯ ಒಂದ್ ಚೀಲಕ್ಕೆ 2,350 ರೂಪಾಯಿ. ಇಂತಹ 973 ಚೀಲಗಳ ಪತ್ತೆ ಆಗಿದ್ದಾವೆ ಅಂದ್ರೆ ಒಂದೇ ದಿನಕ್ಕೆ ಅವ್ರೇನು ಯೂರಿಯಾಕ್ಕೆ ಬೇವಲೇಪಿತ ಯೂರಿಯಾ ರೈತರು ಕೊಡೋದು, ಅಲ್ಲಿ ಕೊಡೋದು ಟೆಕ್ನಿಕಲ್ ಯೂರಿಯಾ. ಅವ್ರು 2,270 ಕೊಟ್ಟು ಕೊಳ್ಬೇಕು, ಆದ್ರೆ ರೈತರಿಗೆ ಕೊಡೋದನ್ನ ರೈತರಿಗೆ ತೋಕ ಹಾಕಿ 200 ಚೀಲ ಮಾಡಿದ್ರು ಒಂದ್ ದಿವಸಕ್ಕೆ 2 ಲಕ್ಷ ಆಗೋಯ್ತು, 4 ಲಕ್ಷ ಆಗೋಯ್ತು. ಬರೀ 200 ಚೀಲ ಅವರು ಯೂಸ್ ಮಾಡಿಬಿಟ್ಟು ಒಂದ್ ದಿನಕ್ಕೆ ಫ್ಯಾಕ್ಟ್ರಿನಲ್ಲಿ 4 ಲಕ್ಷ ರೂಪಾಯಿ ಕೂತಕ್ಕೆ ಬರ್ತದೆ. ಇದು ನಿಮ್ಗೆ ಹಾಕ್ತಾ ಇರ್ತಕ್ಕಂಥ ನಾಮ ಆಯ್ತು. ಅಲ್ಲಿ ಕೇವಲ ಒಬ್ಬ ಪ್ರತಿನಿಧಿ ಇರ್ತಾರೆ, ರೇವಣ್ಣವರು ಹಾಸನ ಜಿಲ್ಲೆಯಿಂದ ಕೇಮನಪ್ಪನ ಪ್ರತಿನಿಧಿ, ಆ ಒಕ್ಕೂಟದ ಅಧ್ಯಕ್ಷರು ಸಹಿತ ಅವರು. ಯಾಕೆ ಅವ್ರ ಪ್ರತಿನಿಧಿ ಏನ್ ಮಾಡ್ತಾ ಇದ್ದಾರೆ, ಯಾಕೆ ರೇವಣ್ಣವ್ರು ಇದನ್ನ ಗಟ್ಟಿಯಾಗಿ ಧ್ವನಿ ಎತ್ತಾ ಇಲ್ಲ? ರೈತರ ರಸಗೊಬ್ಬರ ಏನ್ ರಿಯಾಯಿತಿ ದರದಲ್ಲಿ ಕೊಡ್ತಾರೆ, ಆ ರಸಗೊಬ್ಬರವನ್ನ ಕಾರ್ಖಾನೆಯವರು ಉಪಯೋಗ ಮಾಡ್ತಿದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಎಲ್ಲಾದ್ರೂ ಧ್ವನಿ ಎತ್ತಿದ್ರ. ನೀವು ಕೈ ಜೋಡಿಸ್ಬಿಟ್ರ, ಶಾಮಿಲಾಗ್ಬಿಟ್ರ, ಹೇಳೋದು ರೈತರ ಹೆಸರು. ರೈತರ ಅನ್ನಕ್ಕೆ ಕಣ್ಣು ಹಾಕ್ತಕ್ಕಂಥ ಜನ ನೀವು. ನಿಮ್ಗೆ ರೈತರ ಹೆಸರು ಹೇಳಲಿಕ್ಕೆ ನೈತಿಕತೆ ಅಂತೀಯ ರೇವಣ್ಣವ್ರೆ, ರೇವಣ್ಣ ಕುಟುಂಬದವ್ರಿಗೆ ನೈತಿಕತೆ ಕೇಳಿಲ್ಲ. ಇದಕ್ಕಿಂತ ಮಹತ್ವದ ವಿಷಯ ನಿಮ್ಗೆ ಇನ್ಯಾವುದಿತ್ತು? ನಿಮ್ಮ ಒಬ್ಬ ದೂತನೇ ಅಲ್ಲಿ ಕೇಮಭೂತಿಯಿಂದ ಪ್ರತಿನಿಧಿಯಾಗಿ ಏನೇನ್ ಸಾಮಗ್ರಿಗಳು ಬರ್ತವೆ, ತೇರದಂತ ಪಶು ಆಹಾರ ಕ್ವಾಲಿಟಿ ಗುಣಮಟ್ಟದಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡ್ಲಿಕ್ಕಿಟ್ಟಿರ್ತಾರೆ. ಅವನ್ನ ಶಾಮೀಲ್ ಆಗ್ಲಿಕ್ಕೆ ಇದರಲ್ಲಿ ಮಮೋಸರತಿ ಮಾಡ್ಲಿಕ್ಕಿದ್ದೀರಾ? ಬರೀ ಸೀಜ್ ಮಾಡಿದ್ರು ಸಾಲದು. ಜಿಲ್ಲಾ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಹೌದು. ಬರೀ ಸೀಜ್ ಮಾಡಿ ಕೈ ಕಟ್ಟಿ ಕೂತ್ಕೊಳ್ಬೇಡಿ, ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾರೆ, ಮತ್ತೆ ಕೈ ಕಳ್ಕ
ಹಣ ವಸೂಲಿ ಕೇಸ್ ಮುಚ್ಚಿ ಹೋಗ್ತದೆ. ಕೊಟ್ಟ ನೋಟ್ ಪ್ರಿಂಟ್ ಮಾಡಿದ ಮಾಡುವುದನ್ನು ಹೇಳಿದ್ದಾರೆ, ಚಲಾವಣೆ ಮಾಡೋದನ್ನು ಹೇಳಿದ್ದಾರೆ. ಈ ದೇಶದಲ್ಲಿ ಒಬ್ಬರಿಗೂ ಶಿಕ್ಷೆ ಆಗಲಿಲ್ಲ, ದುಡ್ಡು ಕೊಟ್ಟು ಎಲ್ಲವನ್ನು ಕೂಡ ಮುಚ್ಚಾಗ್ತದೆ ಆ ಸ್ಥಿತಿ. ಇದರಲ್ಲಿ ಆಗಬಾರದು. ರೈತರ ಪರವಾಗಿ ಅನ್ನ ಕೂಡ ದಹತ ನಿಂತು ನ್ಯಾಯ ಒದಗಿಸ್ಕೊಡ್ಬೇಕು. ಕೂಡಲೇ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ದಸ್ತಗಿರಿ ಮಾಡಿ ಫ್ಯಾಕ್ಟ್ರಿನೇ ಸೀಜ್ ಮಾಡಿದ್ರು. ಕನಿಷ್ಠ ಒಂದು ಸಂದೇಶ ಹೇಳಿ ರಾಜ್ಯಕ್ಕೆ ಹೋಗ್ತು ಆ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವಿವತ್ತು ಒಂದು ಮನವಿಯನ್ನು ಕೂಡ ಆ ಬಗ್ಗೆ ಕೊಡ್ತಾ ಇದ್ವಿ. ಆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಇಲ್ಲಿ ನಿಮ್ಮ ಸಾಂಶಂಬಲ್ಲಿ ಓದಿ ಕೊಡ್ತೀವಿ. ಅವ್ರು ಬಂದು ಸ್ವೀಕರಿಸ್ತಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ರೈತರ ಹೆಸರು ಹೇಳುವ ನೈತಿಕತೆ ಇಲ್ಲ. ಭೂಮಿಗಾಗಿ ಹೆಣ್ಣು ಮಗಳ ಮೇಲೆ ಗರ್ಭಪಾತವಾಗುವಂತೆ ಹಲ್ಲೆ ಮಾಡಿರುವುದು ಮನುಕುಲವೇ ತಲೆ ತಗ್ಗಿಸುವಂತಹ ಅಕ್ಷಮ್ಯ ಅಪರಾಧ. ಹೀಗೆ ಕೃತ್ಯವನ್ನ ಮಾಡುತ್ತಾ ರೈತರ ಬಗ್ಗೆ ನಮ್ಮ ಕಾಳಜಿ, ನಾವು ರೈತರ ಪರ ಅಂತ ಹೆಸರು ಹೇಳಿಕೊಂಡು ರಾಜಕೀಯ ಮಾಡಿ ಅಂತ ವಾಗ್ದಾನ ಮಾಡುತ್ತಾರೆ. ಬ್ಯೂರೋ ರಿಪೋರ್ಟ್, ಅರಕಲಗೂಡು, ನ್ಯೂಸ್ 81 ಕನ್ನಡ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೇಸರಿಯಿಂದ 10ನೇ ತರಗತಿವರೆಗೂ ಕೆಲವೇ ಸೀಟುಗಳು ಮಾತ್ರ. ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಬಡಾವಣೆ, ಮಲ್ಲಸಂದ್ರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9900049985 ಹಾಗೂ 9845 1196.